ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆದ್ದಿರುವಂಥ ಸುಮಲತಾ ಅಂಬರೀಶ್ ರವರ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಷಯಗಳು ವೈರಲ್ ಆಗ್ತಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಂಡ್ಯದಲ್ಲಿ ಟ್ರೈನ್ ಒಂದು ಬೋಗಿಯ ಉದ್ಘಾಟನಾ ಸಮಾರಂಭದಲ್ಲಿ ಸುಮಲತಾ ಅಂಬರೀಶ್ ರವರ ನಡೆಯನ್ನು ಸಾಕಷ್ಟು ಜನ ಖಂಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆಯಷ್ಟೇ ಸುಮಲತಾ ಅಂಬರೀಶ್ ರವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಿಚಾರ ಏನು, ಸ್ಪಷ್ಟನೆ ಏನು ತಿಳ್ಕೊಂಬರೋಣ ಬನ್ನಿ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಒಂದು ಬೋಗಿಯನ್ನು ಚಾಲನೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಮಲತಾ ಅಂಬರೀಶ್ ರೈಲನ್ನೇ ತಾವಿರೋಂತಹ ಜಾಗಕ್ಕೆ ಕರೆಸ್ಕೊಂಡು ಚಾಲನೆಯನ್ನು ನೀಡಿದ್ರು ಅಂತ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಇದಕ್ಕೆ ಸಂಸದೆಯಾದಂಥ ಸುಮಲತಾರವರು ಇಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಸುಮಲತಾ ಅಂಬರೀಶ್ ರವರು ಇದರಲ್ಲಿ ಯಾವುದು ತಪ್ಪು ಇಲ್ಲ, ನನ್ನ ವಿರೋಧಿಗಳು ಈ ರೀತಿಯಾದಂತಹ ಸುದ್ದಿಯನ್ನು ಹರಡಿಸಿದ್ದಾರೆ, ನನ್ನ ವಿರುದ್ಧವಾಗಿ ಸುದ್ದಿ ಮಾಡಬಾರದು ಅಂತ ಏನಿಲ್ಲ, ಆದರೆ ಸುದ್ದಿಯ ಸಂಪೂರ್ಣ ವಿವರವನ್ನು ತಿಳ್ಕೊಂಡು ಸುದ್ದಿ ಮಾಡಿದ್ರೆ ಅದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ತಪ್ಪು ಮಾಡಿದಾಗ ವಿರೋಧಿಸೋದಕ್ಕೆ ಬೇಸರ ಇಲ್ಲ, ಆದರೆ ಗುರುವಾರ ಮಂಡ್ಯ ರೈಲು ಚಾಲನೆ ಮಾಡುವಂಥ ವಿಚಾರವಾಗಿ ಪ್ರಸಾರವಾದಂತಹ ಸುದ್ದಿ ನಿಜಕ್ಕೂ ಬೇಸರವನ್ನು ತಂದಿದೆ. ಏನು ನಡೀತು ಅಂತ ನೋಡೋದಾದರೆ, ನಿನ್ನೆ ರೈಲಿನ ಮಹಿಳಾ ಬೋಗಿಗಳಿಗೆ ಚಾಲನೆ ನೀಡುವಂತಹ ವೇಳೆಯಲ್ಲಿ ನಾನು ನಿಂತಿರುವಂಥ ಸ್ಥಳದಲ್ಲೇ ಚಾಲನೆ ನೀಡಬೇಕಂತ ಮೊದಲೇ ನಿಗದಿ ಮಾಡಿದರು. ಅದು ಮಾತ್ರ ಅಲ್ಲದೆ ಅಲ್ಲಿನ ಅಧಿಕಾರಿಗಳು ಕೂಡ ರೈಲು ನಿಗದಿ ಸ್ಥಳಕ್ಕೆ ಬರುವಂತೆ ಚಾಲನೆ ನೀಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದರು. ಅವರು ಹೇಳಿದ ಪ್ರಕಾರ ನಾನು ನಿಗದಿತ ಸ್ಥಳದಲ್ಲೇ ನಿಂತ್ಕೊಂಡಿದ್ದೆ, ರೈಲು ಅಲ್ಲಿಗೆ ಬಂದ ಮೇಲೆ ಚಾಲನೆ ನೀಡಿದೆ ಅಷ್ಟೇ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಿಲ್ದಾಣದಲ್ಲಿ ಆಗತಾನೆ ಬಂದಿದ್ದಂತಹ ರೈಲು ಸ್ವಲ್ಪ ಅಂತರದಲ್ಲಿ ನಿಂತಿತ್ತು. ಪ್ರಯಾಣಿಕರು ಕೆಳಗೆ ಇಳಿಯುವಂತಹ ವೇಳೆ ನೂಕು ನುಗ್ಗಲು ಆಗಬಾರ್ದು ಅಂತ ರೈಲಿನ ಲೋಕೋ ಪೈಲಟ್ ಅವರು ರೈಲನ್ನು ಸ್ವಲ್ಪ ದೂರ ನಿಲ್ಲಿಸಿದ್ರು. ಆನಂತರ ರೈಲಿನ ಕೊನೆಯ ಬೋಗಿಯಲ್ಲಿದ್ದಂತಹ ಜನ ಕೆಳಗಡೆ ಇಳಿಯುವಂತಹ ಜಾಗದಲ್ಲಿ ಪ್ಲಾಟ್ಫಾರ್ಮ್ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಧಿಕಾರಿಗಳು ರೈಲನ್ನು ಮುಂದೆ ತರೋದಕ್ಕೆ ಸೂಚನೆ ನೀಡಿದರು. ಅವರ ಸೂಚನೆ ಅನುಸಾರವಾಗಿ ರೈಲು ಸ್ವಲ್ಪ ಮುಂದೆ ತರಲಾಯಿತು. ಹೀಗಾಗಿ ರೈಲನ್ನು ನಿಗದಿತ ಸ್ಥಳಕ್ಕೆ ಬಂದ ಮೇಲೆ ನಾನು ರೈಲುಗಳ ಒಂದು ಬೋಗಿಗಳಿಗೆ ಚಾಲನೆ ನೀಡಬೇಕಾಯಿತು ಅಷ್ಟೇ. ಇದನ್ನು ಹೊರತು ಬೇರೆ ಯಾವುದೇ ತಪ್ಪು ನಡೆದಿಲ್ಲ. ನಿನ್ನೆ ಎದ್ದಿದ್ದಂತಹ ಗೊಂದಲಗಳಿಗೆ ನಿಜವಾಗ್ಲೂ ಕೂಡ ನನಗೆ ಬೇಸರವಾಗಿದೆ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ರು. ಒಟ್ಟಿನಲ್ಲಿ ಅದೇನೇ ಇರಬಹುದು, ಒಬ್ಬರು ಸ್ಟಾರ್ ನಟಿಯಾಗಿರುವಂತಹ ಹಾಗೆ ಲೋಕಸಭಾ ಸದಸ್ಯೆಯಾಗಿರುವಂಥ ಸುಮಲತಾ ಅಂಬರೀಶ್ ಅವರ ಕಾಲೆಳಿಬೇಕು ಅಂತಲೇ ಸಾಕಷ್ಟು ಜನ ಕಾಯ್ತಾ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರ ತಪ್ಪು ಇದರಲ್ಲಿ ಯಾವುದು ಇಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದು ಕೂಡ ನಿಜ ಅಂತಲೇ ಅನಿಸ್ತಿದೆ. ಒಟ್ಟಿನಲ್ಲಿ ಅದೇನೇ ಇರಬಹುದು, ನಿಜವಾಗ್ಲೂ ಕೂಡ ಸುಮಲತಾ ಅಂಬರೀಶ್ ಕರ್ನಾಟಕದ ಹೆಮ್ಮೆಯ ಸೊಸೆ ಅಂತ ಹೇಳ್ಬೋದು. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರದಲ್ಲಿರಬಹುದು ಅಥವಾ ದೆಹಲಿಯಲ್ಲಿರ್ಬೋದು, ಎಲ್ಲ ಕಡೆ ಕೂಡ ಅವರು ಅವರದೇ ಆದಂತಹ ಗತ್ತನ್ನು ಉಳಿಸ್ಕೊಂಡಿದ್ದಾರೆ. ಹಾಗೆ ಬಹಳ ಸಂಯಮದಿಂದ ನಡ್ಕೊಳ್ಳುವಂತಹ ಈ ಸಂಸದೆಯ ಕಾಲೆಳೆದಿದ್ದು ನಿಜಕ್ಕೂ ಕೂಡ ನಮ್ಮ ಮೀಡಿಯಾಗಳು ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಏನಿದ್ದಾರೆ ಅವರು ರೈಲ್ ಬಿಟ್ಟರು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.